ಫಾರ್ ಕನ್ನಡಕ್ಕೆ ಸ್ವಾಗತ. ರಾಮ್ಪುರ ಗ್ರಾಮದ ಪೂರ್ಣಪ್ರಜ್ಞೆ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳು ಸಂಚರಿಸುತ್ತಿದ್ದ ಬಸ್ಗೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬಂದು ಡಿಕ್ಕಿ ಹೊಡೆದ ಪರಿಣಾಮಕ್ಕೆ ಬಸ್ ಹೆದ್ದಾರಿ ಪಕ್ಕದ ಹಳ್ಳಕ್ಕೆ ಉರುಳಿ ವಿದ್ಯುತ್ ಕಂಬಕ್ಕೆ ಹೊಡೆದ ಘಟನೆ ಇದೇ ಶಾಲಾ ಸಮೀಪದ ರಾಮ್ಪುರ ಸರ್ಕಾರಿ ಆಸ್ಪತ್ರೆ ಹತ್ತಿರ ನಡೆದಿದೆ. 35ಕ್ಕಿಂತ ಹೆಚ್ಚು ಶಾಲಾ ಮಕ್ಕಳು ಸೇರಿದಂತೆ 4 ಶಿಕ್ಷಕರು ಇದೇ ಶಾಲಾ ಬಸ್ಸಿನಲ್ಲಿ ಸಂಚರಿಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಈ ಘಟನೆಯಿಂದ ಶಾಲಾ ಬಸ್ಸಿನಲ್ಲಿದ್ದವರಿಗೆ ಯಾವುದೇ ಪ್ರಾಣಹಾನಿ ನೋವುಗಳು ಸಂಭವಿಸದೆ ಅಪಾಯದಿಂದ ಪಾರಾಗಿದ್ದಾರೆ. ದಿನದಿಂದ ದಿನಕ್ಕೆ ಸಾವಿರಾರು ವಾಹನಗಳು ಈ ರಸ್ತೆಯ ಮೇಲೆ ಸಂಚರಿಸುತ್ತಿದ್ದು ಸುರಕ್ಷತಾ ಕ್ರಮಗಳ ಫಲಕ ಸೇರಿದಂತೆ ರಸ್ತೆ ಎಡಬಲಕ್ಕೆ ಸಂಚರಿಸುವ ತಡೆರಹಿತವಾದ ಕ್ರಮಗಳು ಇಲ್ಲದೆ ರಸ್ತೆ ಅಪಾಯದ ಅಂಚಿನಲ್ಲಿ ನಿಂತಿದ್ದರಿಂದ ಈ ಘಟನೆ ನಡೆದಿರುವುದು ದುರದೃಷ್ಟಕರ ಸಂಗತಿ. ಘಟನಾ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳ ದೌಡಾಯಿಸಿ ಪರಿಶೀಲನೆ ನಡೆಸಿದ್ರು. ಸುರಕ್ಷತಾ ಕ್ರಮದಲ್ಲಿ ತೊಡಗಿದ್ರು. ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಗೆ ದಿಕ್ಸೂಚಿಸುವ ಬಗ್ಗೆ ವೈಜ್ಞಾನಿಕವಾಗಿ ಸಂಚಾರದ ನಿಯಮಗಳು ಇಲ್ಲಿ ಅಳವಡಿಸಿದ್ರೆ ಇಂತಹ ಘಟನೆಗಳು ತಪ್ಪಿಸಬಹುದು ಎಂದು ಪೊಲೀಸ್ ಸಿಬ್ಬಂದಿಗಳು ಹೇಳಿದರು. ಬಸವರಾಜ್ ಪಡಿಗೆ, TV24 ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.